ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಭಾನುವಾರ ಮಧ್ಯಾಹ್ನದ ಮೇಲೆ ನಾನು ವ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಎಲ್ಲಿದ್ದೀನಿ ನೋಡ್ತಾ ಇದ್ದೀರಾ? ಬೇಕರಿನಲ್ಲಿ ಇದ್ದೀನಿ, ಮಲಬಾರ್ ಬೇಕರಿಗೆ ಬಂದಿದ್ದೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಳ್ಳೋದಕ್ಕೆ ಅಂತ. ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಮಾಡುವಂತಹ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಅಲ್ಲಿಂದ ಸೀದಾ ಫ್ರೂಟ್ಸ್ ತಗೊಳ್ಳೋಣ ಅಂತ ಬಂದಿದ್ದೀನಿ ಭಟ್ಕಳ್ ಸರ್ಕಲ್ ಹತ್ರ. ಇವತ್ತಿನ ಪ್ರಯಾಣ ಎಲ್ಲಿಗೆ ಇನ್ನ ಒಂದು ಸ್ವಲ್ಪ ಹೊತ್ತಲ್ಲೇ ನಿಮ್ಗೆ ಗೊತ್ತಾಗತ್ತೆ. ನಿಮ್ಮೆಲ್ಲರಿಗೂ ಬಹಳ ಇಷ್ಟವಾಗುವಂತಹ ಪ್ಲೇಸ್ ಅದು. ಯಾವಾಗ್ಲೂ ಕಾಯ್ತಾ ಇರ್ತೀರಿ, ಯಾವಾಗ ಹೋಗ್ತೀರಿ ವಿದ್ಯಾ, ಯಾವಾಗ ಹೋಗ್ತೀರಿ ಅಂತ. ಊಟ ಎಲ್ಲ ಮುಗಿಸಿ ಮಧ್ಯಾಹ್ನದ ಮೇಲೆ ನಾವು ಹೋಗ್ತಾ ಇರೋದು. ಸರ್ಕಲ್ ಹತ್ರ ನಮ್ಮ ಮನೆಯವರ ಮಾಮ ಸಿಕ್ಕಿದ್ರು, ಅವ್ರು ಮದ್ವೆಗೆ ಬಂದಿದ್ರು, ಮನೆ ಹತ್ರ ಕೂಡ ಬಂದಿದ್ರು ಬೆಳಿಗ್ಗೆ. ಅವರು ಬಸ್ಸಿಗೆ ವೇಟ್ ಮಾಡ್ತಾ ಇದ್ರು ಶಿವಮೊಗ್ಗಕ್ಕೆ ಹೋಗೋದಕ್ಕೆ ಅಂತ. ಮಾಮನ ಜೊತೆ ಮಾತಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಬೆಳಿಗ್ಗೆಯಿಂದ ವ್ಲಾಗ್ ಏನು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಇವತ್ತು ತುಂಬ ಅರ್ಜೆಂಟಲ್ಲಿದ್ದೆ, ಬೇಗ ಬೇಗನೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಹೊರಡ್ಬೇಕಂತ ಹೇಳಿಬಿಟ್ಟು. ಇವತ್ತು ಗಾಡಿ ಕೂಡ ತೊಳೆದಿಲ್ಲ, ಕಾರನ್ನು ಫುಲ್ ಧೂಳಿದೆ ಗಾಡಿಗೆ. ನಾನು ನಮ್ಮನೆಯವ್ರಿಗೆ ಹೇಳ್ತಾ ಇದ್ದೆ, ಪ್ಯಾಟೆನಲ್ಲಿ ಇದ್ರೂ ಕೂಡ ಗಾಡಿಗೆ ಇಷ್ಟೊಂದು ಮಣ್ಣಾಗತ್ತ ಅಂತ, ಯಾರಾದರೂ ಹಳ್ಳಿಯವ್ರು ನೋಡಿದ್ರೆ ನಗ್ಬಹುದು ಅಂತ. ನಮ್ಮನೆ ಹತ್ರಕ್ಕೆ ರಸ್ತೆ ಮಾಡ್ತಾ ಇದ್ದಾರೆ, ಎಷ್ಟೇ ವಾಶ್ ಮಾಡಿ ಇಟ್ಟರೂ ಕೂಡ ಮಾರನೇ ದಿನ ಮತ್ತೆ ಹಾಗೇನೆ ಫುಲ್ ಧೂಳಾಗಿರತ್ತೆ ಗಾಡಿಗೆ. ಕವರ್ ಹಾಕಿಡಿ ಅಂತ ಹೇಳಿದ್ರೆ ನಮ್ಮನೆಯವ್ರು ಹೇಳ್ತಾರೆ, ಕವರ್ ಹಾಕೋದು ತೆಗೆಯೋದು ಅದೇ ಕೆಲಸ ಮಾಡ್ತಾ ಇರಬೇಕು ನಾನು ಅಂತ ಹೇಳಿಬಿಟ್ಟು. ಒಬ್ಬರ ಹತ್ರ ಸಾಧ್ಯವಿಲ್ಲ, ಇನ್ನು ಮತ್ತೊಬ್ಬರಿದ್ರೆ ಕವರ್ ಹಾಕ್ಬಹುದು ಗಾಡಿಗೆ ಅಂತ. ಮಧ್ಯಾಹ್ನ 2 ಗಂಟೆ ಸ್ನೇಹಿತರೆ, ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ, ಮಂಕಿ ಹತ್ರ ಇದ್ದೀವಿ. ತುಂಬಾ ದಿನಗಳಿಂದ ನೀವೆಲ್ಲರೂ ಕಾಯ್ತಾ ಇದ್ರಿ ಅಲ್ವಾ, ಯಾವಾಗ ಅಮ್ಮನ ಮನೆಗೆ ಹೋಗ್ತೀರಿ ಅಂತ. ಇವತ್ತು ಹೋಗ್ತಾ ಇದ್ದೀವಿ. ಹೋಗ್ತಾ ಇರೋದಕ್ಕೆ ಒಂದು ರೀಸನ್ ಇದೆ, ಹೇಳ್ತೀನಿ. ಇನ್ನ ಅಮ್ಮನ ಮನೆಗೆ ಹೋಗಿ ತಲುಪಿದ ನಂತರ ನಿಮ್ಗೇನೆ ಗೊತ್ತಾಗತ್ತೆ. ಸಾನು ಪಾಪು ಬೇರೆ ಇಲ್ಲ, ಸಾನು ಅಜ್ಜಿ ಮನೆಗೆ ಹೋಗಿದ್ದಾನೆ, ಸಂಜೆ ಬರ್ತಾನೆ. ನಿನ್ನೆ ಹೋಗಿದ್ದು ಸಾನು, ನಾವು ಇವತ್ತು ಹೋಗಿ ಇವತ್ತೇನೆ ಬರೋದು. ನೋಡೋಣ ಎಷ್ಟು ಸಾಧ್ಯವಾಗತ್ತೋ ಅಷ್ಟು ವ್ಲಾಗ್ ಅನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಬಹಳ ದಿನಗಳ ನಂತರ ನಮ್ಮ ಮನೆಯಲ್ಲಿ ಇವತ್ತು ನಾನ್ ವೆಜ್ ಊಟ ಆಗಿತ್ತು. ಊಟ ಎಲ್ಲ ಮುಗಿಸಿ ಹೊರಟಿದೀವಿ, ಮಂಕಿ ಹತ್ರ ಇದೀವಿ. ಹೊನ್ನಾವರದಲ್ಲೇ ಸ್ನಾಕ್ಸ್ ಎಲ್ಲ ತಗೊಂಡಿದ್ದಾಗಿದೆ. ತನ್ವಿ ಐಸ್ ಕ್ರೀಮ್ ಕೇಳಿದ್ದಾಳೆ, ಇವಾಗ ಇಲ್ಲೆಲ್ಲಾದ್ರೂ ಐಸ್ ಕ್ರೀಮ್ ತಗೊಂಡು ಹೋಗೋದು. ಮಮ್ಮಿ ಐಸ್ ಕ್ರೀಮ್ ತಗೋಬಾ ಅಂತ ಹೇಳಿದ್ದಾಳೆ ತನ್ವಿ. ತುಂಬಾ ಜನ ಕಾಯ್ತಾ ಇದ್ರು, ಯಾವಾಗ ಹೋಗ್ತೀರಿ ವಿದ್ಯಾ, ಯಾವಾಗ ಹೋಗ್ತೀರಿ ಅಮ್ಮನ ಮನೆಗೆ ಅಂತ. ನನ್ನ ಜೊತೆಗೆ ನಿಮ್ಮೆಲ್ಲರಿಗೂ ಖುಷಿ ಆಗತ್ತೆ. ತನ್ವಿ ಇವಾಗ ಮಾತಾಡೋದಕ್ ಕಲ್ತಿದ್ದಾಳೆ, ಎಲ್ಲ ಕೂಡಿಸಿ ಕೂಡಿಸಿ ಮಾತಾಡ್ತಾಳೆ ತನ್ವಿ. ಮೊದ್ಲೆಲ್ಲ ಒಂದೊಂದೇ ಅಕ್ಷರ ಮಾತಾಡ್ತಾ ಇದ್ಲು ಅಂದ್ರೆ ಶಬ್ದ ಅಷ್ಟೇ, ಇವಾಗ ಹಾಗೆಲ್ಲ ಕೂಡಿಸಿ ಮಾತಾಡೋದಕ್ ಬಂದಿದ್ದಾಳೆ. ಇಲ್ಲ ಐಸ್ ಕ್ರೀಮ್ ಕ್ಲೋಸ್ ಅಂತ ಕ್ಲೋಸ್ ಉಂಟು, ಅಲ್ಲಿ ತಗೊಳ್ವಾ ಅಲ್ಲ, ಸ್ವಲ್ಪ ಕ್ಲೋಸ್ ಉಂಟು. ಇವತ್ತು ಕೂಡ ವ್ಲಾಗ್ ಅನ್ನ ಹಾಕೋದಕ್ಕೆ ಸಾಧ್ಯವಾಗ್ಲಿಲ್ಲ ಸ್ನೇಹಿತರೆ. ನಿನ್ನೆ ಏನು ಕೂಡ ಮತ್ತೆ ನಾನು ವಿಡಿಯೋ ಮಾಡಿರ್ಲಿಲ್ಲ. ಅಮ್ಮನ ಮನೆಗೆ ಒಮ್ಮೆ ಹೋಗಿ ಬಂದ್ರೆ ಮೈಂಡ್ ಎಲ್ಲ ಒಂದ್ ರೀತಿ ರಿಫ್ರೆಶ್ ಆಗತ್ತೆ ಅಲ್ವಾ ರೀ, ಒಂದ್ ರೀತಿ ಸಮಾಧಾನ. ಅಮ್ಮನ ಮನೆಗೆ ಹೋಗಿ ಬಂದ ನಂತರ ನೋಡೋಣ, ಬಹಳ ದಿನಗಳ ನಂತರ ಹೊರಟಿರೋದು. ಇಲ್ಲಿ ಒಂದ್ ರೀತಿ ಮೋಡದ ವಾತಾವರಣ ಅಲ್ವಾ ರೀ, ಅಲ್ಲೆಲ್ಲ ಸಿಕ್ಕಾಪಟ್ಟೆ ಬಿಸಿಲಿತ್ತು. ನಾವು ಅಮ್ಮನ ಮನೆಗೆ ಹೋಗ್ತೀವಿ ಅಲ್ವಾ, ಅದೇ ರೂಟ್ ಅಲ್ಲೇ ಸಿಗತ್ತೆ ಅಕ್ಕಂತವ್ರ ಮನೆ ಕೂಡ, ಸಾನು ಅಜ್ಜಿ ಮನೆ ಕೂಡ. ಅಲ್ಲಿ ಹೋದ್ರೆ ಮತ್ತೆ ಅವ್ನು ಬಿಡೋದಿಲ್ಲ ನಮ್ಮನ್ನ, ಹಾಗಾಗಿ ಹೋಗೋದಿಲ್ಲ ಡೈರೆಕ್ಟ್ ಅಮ್ಮನ ಮನೆಗೇನೆ. ಕಾಲ್ ಎಲ್ಲ ಮಾಡಿದ್ರೆ ಕೇಳ್ತಾ ಅವ್ರು ಚಿಕ್ಕಮ್ಮಂಗೆ, ಎಲ್ಲಿ ಚಿಕ್ಕಮ್ಮ ಮನೆ ಒಳಗಡೆನೆ ಇದ್ದಾಳ, ನೀನ್ ಲಾಕ್ ಮಾಡಿ ಕೆಲ್ಸಕ್ ಹೋಗಿದ್ದಿ
ಎಲ್ಲ ಹೇಳ್ತಾ ಇದ್ರು ರಸ್ತೆ ಆಗ್ತಾ ಇದೆ ಅಂತ. ಒಂದು ಸ್ವಲ್ಪಕ್ಕೆ ರಸ್ತೆ ಆಗಿದೆ, ಸಿಮೆಂಟ್ ರೋಡ್ ಮಾಡಿದ್ದಾರೆ, ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪಕ್ಕೆ ಮಾತ್ರ ಆಗಿರೋದು, ಮಳೆಗಾಲ ಬರುವಷ್ಟರಲ್ಲಿ ಇನ್ನು ಸ್ವಲ್ಪ ರಸ್ತೆ ಆಗಿಬಿಟ್ರೆ ಸ್ವಲ್ಪ ಮಕ್ಕಳಿಗೆಲ್ಲ ಅನುಕೂಲ ಆಗತ್ತೆ. ಗಂಟೆ ಎರಡು ಕಾಲು ನೋಡಿದ್ರಿ ಅಲ್ವಾ, ಸ್ವಲ್ಪಕ್ಕೆ ರಸ್ತೆ ಆಗಿದೆ. ಮಳೆಗಾಲ ಬರುವಷ್ಟರಲ್ಲಿ ಅಮ್ಮನ ಮನೆಯವರೆಗೂ ರಸ್ತೆ ಆದರೆ ಖುಷಿ. ಯಾಕೆಂತಂದ್ರೆ ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ತುಂಬ ತೊಂದರೆ ಆಗ್ತದಲ್ವಾ, ಹಾಗಾಗಿ ಸ್ನೇಹಿತರೆ ಇದು ತುಂಬ ವರ್ಷದ ಆಸೆ ಈ ಊರಿನವ್ರದ್ದು, ರಸ್ತೆ ಆಗಬೇಕು ಅಂತ. ಇಲ್ಲಿ ಮೇನ್ ಅಂದರೆ ಅಮ್ಮನ ಮನೆ ಊರಲ್ಲಿ ರಸ್ತೆ ಸರಿಯಾಗಿ ಇಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ಮು, ಹಾಗೇನೆ ವಾಹನಗಳ ವ್ಯವಸ್ಥೆ ಇಲ್ಲ, ಅಂದ್ರೆ ಬಸ್ಸಿನ ವ್ಯವಸ್ಥೆ ಇಲ್ಲ. ಬೆಳಿಗ್ಗೆ ಒಂದ್ ಬಸ್ ಬಿಡ್ತಾರೆ, ಸಂಜೆ ಒಂದ್ ಬಸ್ ಬಿಡ್ತಾರೆ ನಮ್ಮೂರಿಗೆ. ಇವಾಗೆಲ್ಲ ಎಲ್ಲಾರ ಮನೆಗೂ ಒಂದೊಂದು ಗಾಡಿ ಇದೆ, ಟೂ ವೀಲರ್ ಫೋರ್ ವೀಲರ್ ಎಲ್ಲ. ಮುಂಚೆಲ್ಲ ಏನು ಕೂಡ ಇರ್ಲಿಲ್ಲ, ನಡಿಬೇಕಾಗಿತ್ತು. ಇಲ್ಲಿಂದ 14 ಕಿಲೋಮೀಟರ್ ನಡೆದು ಹೋಗ್ಬೇಕಾಗಿತ್ತು ಮಂಕಿಗೆ ಹೋಗ್ಬೇಕಂದ್ರೆ. ಇವಾಗ ಮುಂಚೆಗೆ ಹೋಲಿಸಿದ್ರೆ ಎಷ್ಟೋ ಸುಧಾರಿಸಿದೆ. ನಮ್ಮ ಅಜ್ಜ ಅಜ್ಜಿ ಕಾಲ, ತಂದೆ ಕಾಲ ಎಲ್ಲ ಹೋಲಿಸಿದ್ರೆ ಇವಾಗ ಎಷ್ಟೋ ಸುಧಾರಿಸಿದೆ ಊರು. ನಮ್ಮ ಅಜ್ಜ ಅಜ್ಜಿ ಎಲ್ಲ ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ತಾ ಇದ್ರು, ತುಂಬಾ ಕಷ್ಟಪಟ್ಟಿದ್ದಾರೆ ಜಮೀನ್ ಮಾಡೋದಕ್ಕೆ. ಸ್ನೇಹಿತರೆ ಎಷ್ಟೊಂದ್ ಬಾರಿ ಅನ್ಸತ್ತೆ ಇರ್ಬೇಕಾಗಿತ್ತಲ್ವಾ, ಜಾಸ್ತಿ ಏನ್ ಏಜ್ ಆಗಿರ್ಲಿಲ್ಲ ಅವ್ರು ಹೋಗೋ ಟೈಮ್ನಲ್ಲಿ, ಗಟ್ಟಿಯಾಗೇ ಇದ್ರು ನಮ್ಮ ಅಜ್ಜ ಅಜ್ಜಿ, ಇರ್ಬೇಕಾಗಿತ್ತು ನಮ್ ತಂದೆ ಎಲ್ಲ ಅಂತ ಅನ್ಸತ್ತೆ ಸ್ನೇಹಿತರೆ. ಅದೊಂದ್ ಗಾದೆ ಮಾತಿದೆ ಅಲ್ವಾ, ಒಳ್ಳೆಯವರಿಗೆ ಕಾಲ ಇಲ್ಲ ಅಂತ, ನಿಜ. ಯಾವಾಗ್ಲೂ ನಾನು ಈ ಮಾತನ್ನ ನೆನ್ಪ್ ಮಾಡ್ಕೊಳ್ತೀನಿ. ಬ್ರಿಡ್ಜ್, ಹಾ ಬ್ರಿಡ್ಜ್ ಇದು ಮಳೆಗಾಲ ಆಗಿದ್ಮೇಲೆ ರೀ, ಇದು ಫಸ್ಟ್ ಟೈಮ್ ಅಲ್ವಾ ನಾವು ಗಾಡಿ ತರ್ತಾ ಇರೋದು. ಹೌದು, ಲಾಸ್ಟ್ ಮೇ ನಲ್ಲಿ ತಂದಿದ್ದಲ್ಲ ಇಲ್ಲಿ. ಪ್ರತಿ ಬಾರಿ ಮಳೆಗಾಲದಲ್ಲಿ ಬರುವಾಗ್ಲೂ ಗಾಡಿನ ಅಲ್ಲೇ ಇಟ್ಟು ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ನಡ್ಕೊಂಡು ಬರ್ತಾ ಇದ್ವಿ. ಈಚೆ ಮೋಡ್ ಹಾಗೆ ಮೋಡ್. 6-7 ತಿಂಗಳ ನಂತರ ಅಲ್ವಾ ರೀ ಈ ರಸ್ತೆನಲ್ಲಿ ಗಾಡಿ ತಗೊಂಡು ಹೋಗ್ತಾರೆ ಫೋರ್ ವೀಲರ್. ಮಳೆಗಾಲದಲ್ಲಿ ಒಂದ್ 2-3 ಬಾರಿ ಬಂದಿದ್ದೆ, ಅವಾಗೆಲ್ಲ ಗಾಡಿ ಅಲ್ಲೇ ಇಟ್ಟಿದ್ವಿ ನಾವು. ಅಕ್ಟೋಬರ್ ಅಲ್ಲಿ ಬಂದು ಹೋಗಿದ್ದು, ಇವಾಗ ಡಿಸೆಂಬರ್ ಅಲ್ಲಿ ಬರ್ತಾ ಇದೀವಿ. ತುಂಬಾ ದಿನಗಳಾಗಿತ್ತು ಎಲ್ಲರನ್ನು ನೋಡ್ತೇನೆ. ನೆಕ್ಸ್ಟ್ ವೀಕ್ ಬರ್ತಾರೆ ತನ್ವಿ ಎಲ್ಲಾನು. ನಾನ್ ನೀವೇ ಬರ್ರಿ ಅಂತ ಹೇಳಿದ್ದೆ, ಅಮ್ಮ ಒಮ್ಮೆ ಬಂದು ಹೋಗು ತುಂಬಾ ದಿನಗಳಾಯ್ತು ಅಂತ ಹೇಳ್ತಾ ಇದ್ರು. ನಾನು ಇಷ್ಟು ಬೇಗನೆ ಬರೋ ಪ್ಲಾನ್ ಇರ್ಲಿಲ್ಲ, ಬರೋದಕ್ಕೂ ಕೂಡ ಒಂದು ರೀಸನ್ ಇದೆ. ಇವಾಗ ಅಮ್ಮನ ಮನೆಗೆ ಹೋಗಿದ ತಕ್ಷಣ ನಿಮ್ಗೆ ಗೊತ್ತಾಗತ್ತೆ ಸ್ನೇಹಿತರೆ. ಇಲ್ಲೆಲ್ಲ ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು, ರಸ್ತೆ ಸರಿಯಾಗಿ ಇಲ್ಲ. ಈಗ ವಿದ್ಯಾ ಅವರು ರಾಕೆಟ್ ಆಗಲಿದ್ದಾರೆ. ಹೌದು, ನೀವು ನಿಧಾನಕ್ಕೆ ಬನ್ನಿ, ನಾನು ಹೋಗಿ ಬಾಯ್. ಎಂತ ನಿಧಾನಕ್ಕೆ ಬರ್ತೀರಿ ಅಣ್ಣ? ಗಾಡಿ ನಿಲ್ಸೋದಕ್ಕೆ ಅಂತ ಇಲ್ಲಿ ಒಂದು ಚಿಕ್ಕದಾಗಿ ಶೆಡ್ ಮಾಡ್ಕೊಂಡಿದ್ದಾರೆ, ಮೇಲ್ಗಡೆ ಶೀಟ್ ಹಾಕಿದ್ದಾರೆ. ಬೈಕು ಮತ್ತೆ ಕಾರನ್ನೆಲ್ಲ ಇಲ್ಲೇ ನಿಲ್ಲಿಸ್ತಾರೆ, ಮನೆ ಹತ್ರಕ್ಕೆ ತಗೊಂಡು ಹೋಗಬಹುದು. ಆದ್ರೆ ಇನ್ನ ಒಂದ್ ರೂಟಲ್ಲಿ ಬರ್ಬೇಕಾಗತ್ತೆ. ಕೆಲವೊಮ್ಮೆ ಮನೆ ಹತ್ರಕ್ಕೆ ತಗೊಂಡು ಹೋಗ್ತಾರೆ, ಕೆಲವೊಮ್ಮೆ ಇಲ್ಲಿ ನಿಲ್ಲಿಸ್ತಾರೆ. ಇದನ್ನು ಕೂಡ ನಮ್ ಜಾಗನೇ. ಹಳ್ಳದಲ್ಲಿ ಇನ್ನ ಕೂಡ ನೀರಿದೆ, ಡಿಸೆಂಬರ್ ಆದ್ರೂ ಕೂಡ ನೀರ್ ಹರಿತಾನೆ ಇದೆ. ಇಲ್ಲೆಲ್ಲ ಲಾಸ್ಟ್ ಟೈಮ್ ನಾನ್ ಬಂದಾಗ ವಿಡಿಯೋ ಮಾಡಿದ್ದೆ ಅಲ್ವಾ, ಈ ತೋಟಕ್ಕೆ ಮಣ್ಣು ಹಾಕ್ಸಿದ್ರು. ಫುಲ್ ಕವರ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ, ಒಂದೊಂದ್ ಕಡೆ ಹಾಗೆ ಮಣ್ಣು ಹಾಕೊಂಡು ಬರ್ತಾರೆ. ಒಂದೊಂದ್ ವರ್ಷ ಒಂದೊಂದು ಕಡೆ ತೋಟಕ್ಕೆ ಮಣ್ಣು ಹಾಕ್ತಾರೆ ಒಂದೊಂದು ಭಾಗಕ್ಕೆ. ಏನಕ್ಕೆ ಅಮ್ಮನ ಮನೆಗೆ ಬಂದಿರೋದು? ಅಮ್ಮನ ಮನೆಯಲ್ಲಿ ಎಮ್ಮೆ ಕರು ಹಾಕಿದೆ ಸ್ನೇಹಿತರೆ. ಹಾಗೇನೆ ಎಮ್ಮೆನ ಕೊಡ್ತಾರೆ ಇನ್ನ ಒಂದು 2-3 ಡೇಸ್ ಒಳಗಡೆ.
ಮತ್ತೆ ನನಗೆ ನೋಡೋದಕ್ಕೆ ಸಿಗೋದಿಲ್ಲ, ಹಾಗೆ ಸ್ವಲ್ಪ ಗಿಣ್ಣೆಲ್ಲ ತಿನ್ಕೊಂಡು ಹೋಗೋಣ ಅಂತ ನಾನು ಬಂದಿದ್ದು. ಎಮ್ಮೆ ಕರು ನೋಡಿ, ಇನ್ನು ಇದಕ್ಕೆ 4 ದಿನ ಅಷ್ಟೇ. ಅಮ್ಮ ಇಲ್ಲೇ ಹೊರಗಡೆ ಕಟ್ಟಿಟ್ಟಿದ್ದಾರೆ. ತನ್ವಿಗೆ ನಾನು ಕೇಳ್ತಾ ಇದ್ದೆ ನಾನು ತಗೊಂಡು ಹೋಗ್ಲಾ ಅಂತ ಹೇಳಿಬಿಟ್ಟು. ತನ್ವಿ, ಹಾಂ ಮಾಮಿ ನೀನು ತಗೊಂಡು ಹೋಗು ಅಂತ ಹೇಳ್ತಾ ಇದ್ಲು ನನಗೆ. ನನಗೆ ದನದ ಕರುಕ್ಕಿಂತ ಎಮ್ಮೆ ಕರು ಅಂತಂದರೆ ತುಂಬ ಇಷ್ಟ ಮುಂಚೆಯಿಂದನೂ. ಎಮ್ಮೆ ಜೊತೆ ಎಮ್ಮೆ ಕರುನೂ ಕೂಡ ಕೊಡ್ತಾರೆ. ಇನ್ನು ಒಂದು, ಯಾಕೆ ವಿದ್ಯಾ ನಿಮ್ಮನೆಗೆ ಹಾಲೆಲ್ಲ ಬೇಕಾಗತ್ತಲ್ವಾ ಅಂತ ನೀವು ಮತ್ತೆ ಕಮೆಂಟ್ ಮಾಡ್ಬೋದು. ಇನ್ನು ಒಂದು, 7-8 ದಿನದ ಒಳಗಡೆ ದನ ಕೂಡ ಕರು ಹಾಕತ್ತೆ ಅಂತ ಹೇಳ್ತಾ ಇದ್ರು. ಎಲ್ಲನೂ ಕೂಡ ನೋಡ್ಕೊಳ್ಳೋದು ತುಂಬ ಕಷ್ಟ ಆಗತ್ತೆ ಸ್ನೇಹಿತರೆ, ಹಾಗಾಗಿ ಎಮ್ಮೆನ ಕೊಡೋದು ಅಂತ ಡಿಸೈಡ್ ಮಾಡಿದ್ದಾರೆ. ತನ್ವಿಗೆ ಹುಷಾರಿಲ್ಲ, ತನ್ವಿಗೆ ಜ್ವರ ಅಂತೆ, ತನ್ವಿಗೆ ಅಯ್ಯಿಗೆ ಇಬ್ರಿಗೂ ಜ್ವರ ಅಂತೆ. ತನ್ವಿ ಐಸ್ ಕ್ರೀಮ್ ತರೋದಕ್ಕೆ ಹೇಳಿದ್ಲು. ನಾವು ಇಲ್ಲಿ ಮಂಕಿ ಚಿತ್ತಾರದಲ್ಲಿ ತಗೊಂಡ್ರೆ ಆಯ್ತು ಅಂಗಡಿನಲ್ಲಿ ಅಂತ ಬಂದಿದ್ವಿ. ಇವತ್ತು ಭಾನುವಾರ ಅಲ್ವಾ, ಅದ್ರಲ್ಲಿ ಬೇರೆ ಮಧ್ಯಾಹ್ನದ ಹೊತ್ತಾಗಿತ್ತು, ಎಲ್ಲ ಅಂಗಡಿ ಕೂಡ ಬಂದಿತ್ತು. ಇಲ್ಲಿಗೆ ಬಂದ್ಮೇಲೆ ಅನಿಸ್ತು ಒಳ್ಳೇದೇ ಆಯ್ತು ಅಂತ. ಜ್ವರ ಅಂತೆ 2 ಡೇಸ್ ಆಯ್ತು ಅಂತ ಹೇಳ್ತಾ ಇದ್ರು. ಅದಕ್ಕೆ ತೇಜಸ್ಗೆ ಅಂತ ಲೇಸ್ ಎಲ್ಲ ತಂದಿದ್ದೆ, ತನ್ವಿ ಕೂಡ ಹಿಡ್ಕೊಂಡಿದ್ದಾಳೆ ಒಂದನ್ನ, ನನಗೂ ಬೇಕು ಅಂತ. ಚಾಕ್ಲೇಟ್ ತಗೊಂಡ್ ಬಾ ಮಾಮಿ ಅಂತೆಲ್ಲ ಕೇಳಿದ್ಲು. ಸ್ವಲ್ಪ ಸಪ್ಪೆ ಆಗಿದ್ದಾಳೆ, ಜ್ವರ ಇದೆ ಅಲ್ವಾ, ಹಾಗಾಗಿ. ಎಲ್ರನ್ನು ನೋಡ್ದೆ ತುಂಬಾ ದಿನಗಳೇ ಆಗಿತ್ತು, ಎಲ್ಲರ ಜೊತೆ ಒಂದ್ ರೌಂಡ್ ಮಾತಾಡ್ತಾ ಕುತ್ಕೊಂಡಿದ್ದೀನಿ ನಾನು. ಅದಕ್ಕೆ ಹೇಳ್ತಾ ಇದ್ದೆ, ತನ್ವಿಗೆ ಒಂದು ಫ್ರಾಕ್ ಕೊಡಿ, ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಮಾಡಿ ಹಾಕೋಣ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಫ್ರಾಕ್ ತಂದು ಕೊಟ್ಟಿದ್ದಾರೆ. ಅವಳಿಗೆ ಪ್ಯಾಂಟ್ ಶರ್ಟೇ ಬೇಕಂತೆ, ಫ್ರಾಕ್ ಎಲ್ಲ ಹಾಕೊಳ್ಳೋದಿಲ್ವಂತೆ. ಆಯಿ ಮತ್ತೆ ಅದಕ್ಕೆ ಇಬ್ರು ಹೇಳ್ತಾ ಇದ್ರು, ಎಲ್ಲೇ ಹೋಗೋದಿದ್ರು ಪ್ಯಾಂಟ್ ಶರ್ಟ್ ಹಾಕ್ಸಿ, ನನಗೆ ಫ್ರಾಕ್ ಬೇಡ ಅಂತ ಹೇಳ್ತಾಳಂತೆ ತನ್ವಿ. ತುಂಬಾ ಕ್ಯೂಟ್ ಆಗಿದ್ದಾಳಲ್ವಾ, ತುಂಬಾ ಬ್ರಿಲಿಯಂಟ್ ಇದ್ದಾಳೆ, ಎಲ್ಲನೂ ಅರ್ಥ ಮಾಡ್ಕೊಳ್ತಾಳೆ, ತಿರುಗಿಸಿ ಮಾತಾಡ್ತಾಳೆ. ಇವಾಗ 2.5 ವರ್ಷ ಆಯ್ತು ತನ್ವಿಗೆ. ಅತ್ತೆ ಕೂಡ ಬಂದಿದ್ರು. ಅತ್ತೆ ಅಂತಂದ್ರೆ ನನ್ನ ತಂದೆಯವರ ಅಕ್ಕ, ಅತ್ತೆ ಕೂಡ ಇದ್ರು ಮನೆಯಲ್ಲಿ. ತನ್ವಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪುಟ್ ಪುಟ್ಟ ಮಕ್ಕಳೆಲ್ಲ ರೀಲ್ಸ್ ಮಾಡ್ತಾರಲ್ವಾ, ಅದನ್ನೆಲ್ಲ ನಮ್ಮನೆಯವರು ತೋರಿಸ್ತಾ ಇದ್ರು, ನೋಡ್ತಾ ಕುತ್ಕೊಂಡಿದ್ದಾಳೆ ಇವಾಗ. ಹಂಗೆ ಮಾಡುವ, ಅದಕ್ಕೆ ಮಾಡ್ದಂಗೆ ಮಾಡುವ, ನಿಧಿಗೆ ಮಾಡ್ದಂಗೆ ಮಾಡುವ. ಇದಿಷ್ಟಾಗಿಲ್ಲ ಆದ್ರೂ ಆಯ್ತು. ಹಾಗೆ ಒಂದ್ ರೌಂಡ್ ನಾನು ಕೊಟ್ಟಿಗೆ ಕಡೆ ಹೋಗ್ತಾ ಇದ್ದೀನಿ. ಹೂವ ನೋಡಿ, ಗಿಡಕ್ಕೆ ಫುಲ್ ಬಿಟ್ಕೊಂಡಿದೆ, ಆದ್ರೆ ಇದು ಅರಳೋದಿಲ್ಲ ಇಷ್ಟೇನೆ. ಯಾವಾಗ್ಲೂ ಒಂದ್ ರೀತಿ ಮೊಗ್ಗು ತರನೇ ಈ ಹೂವ ಇರೋದು. ಹಾಗೆ ಎಮ್ಮೆಗೆ ಮತ್ತೆ ದನಕ್ಕೆಲ್ಲ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೆ. ಇನ್ನ ಒಂದು ಎಮ್ಮೆ ಕರು ಇದೆ, ಅದನ್ನ ಆಚೆ ಕಡೆ ಕಟ್ಟಿದ್ದಾರೆ. ತೇಜಸ್ ಇರ್ಲಿಲ್ಲ, ಪಕ್ಕದ ಮನೆಗೆ ಹೋಗಿದ್ದ. ತೇಜಸ್ ಇವಾಗ ಬಂದಿದ್ದಾನೆ, ನಾವು ಬಂದಿದ್ ಗೊತ್ತಾಗ್ಬಿಟ್ಟು. ಪಕ್ಕದ ಮನೆ ಅಂತಂದ್ರೆ ತುಂಬಾ ಜೋರಾಗಿ ಕರೆದ್ರೆ ಕೇಳ್ಸತ್ತೆ. ಅಣ್ಣ ಕೂಡ ಅಲ್ಲೇ ಹೋಗಿದ್ರು, ಇವತ್ತು ಗೊಬ್ಬರ ಹಾಕೋ ಕೆಲಸ ನಡೀತಾ ಇತ್ತು. ಇಲ್ಲಿ ಹೇಗೆ ಅಂತಂದ್ರೆ ವರ್ಷಕ್ಕೊಮ್ಮೆ ಗೊಬ್ಬರ ಹಾಕ್ತಾರೆ ತೋಟಕ್ಕೆ, ಎಲ್ಲಾರು ಒಬ್ರು ಮನೆಗೆ ಒಬ್ರು ಹೋಗ್ತಾರೆ. ಹಾಗೆ ಇಲ್ಲೇ ಸಂಪಿಗೆ ಹೂವು ಆಗಿದ್ ನೋಡಿದ್ದೆ, ಸಂಪಿಗೆ ಗಿಡಕ್ಕೆ ಅಂಗಳದಲ್ಲಿ ನಿಂತಾಗ. ನೋಡ್ಕೊಂಡು ಬರೋಣ ಅಂತ ಹೋದೆ, ಎಲ್ಲಾದ್ರೂ ಕೆಳಗಡೆ ಇದೆಯಾ ತೆಗಿಯೋದಕ್ಕೆ ಅಂತ. ನೋಡಿದ್ರೆ ಕೆಳಗಡೆ ಎಲ್ಲೂ ಹೂವು ಆಗ್ಲೇ ಇಲ್ಲ, ತುಂಬಾ ಮೇಲಕ್ಕಾಗಿದೆ. ಉದ್ದ ಕೋಲಿದ್ರೆ ತೆಗಿಬಹುದಿತ್ತು ಸಂಪಿಗೆ ಹೂವನ್ನ, ಹಾಗೆ ವಿಡಿಯೋನಲ್ಲೂ ಕೂಡ ಅದು ಕವರ್ ಆಗ್ಲೇ ಇಲ್ಲ. ಇನ್ನ ಎಮ್ಮೆ ಕರುನ ಅಮ್ಮ ಇಲ್ಲಿ ಕಟ್ಟಿದ್ದಾರೆ, ರಾತ್ರಿ ಹೊತ್ತು ಒಳಗಡೆ ಕಟ್ತಾರಂತೆ ಕೊಟ್ಟಿಗೆ ಒಳಗಡೆ. ನಾನು ತುಂಬಾ ಟ್ರೈ ಮಾಡಿದೆ, ಒಂದು ಹೂವು ಆದ್ರೂ ಸಿಗತ್ತಾ ನೋಡೋಣ ಅಂತ, ಸಿಗ್ಲಿಲ್ಲ ನನಗೆ. ಅಷ್ಟರಲ್ಲಿ ನನಗೆ ತನ್ವಿ ಕರಿತಾ ಇದ್ಲು, ಬಾ ಮಾಮಿ ಅಂತ. ರೆಡಿ ಆಗ್ಬಿಟ್ಟು ಬಂದಿದ್ದಾಳೆ ನೋಡಿ, ಫ್ರಾಕ್ ಎಲ್ಲ ಹಾಕೊಂಡು.
ಎಷ್ಟು ದಿನ ಬಿಟ್ಕೊಂಡು ಹೋದ್ರೂ ನಮ್ಮನ್ ಮಾತ್ರ ಅವಳು ಮರೆಯೋದಿಲ್ಲ. ಕೆಲವೊಮ್ಮೆ 6 ತಿಂಗಳಾದ್ರೂ ಆಯ್ತು, ನಾವು ಹೋಗೋದಕ್ಕೆ 3 ತಿಂಗಳಾದ್ರೂ ಆಯ್ತು, 2 ತಿಂಗಳಾದ್ರೂ ಆಯ್ತು, ಆದ್ರೂ ಕೂಡ ಅವಳು ನಮ್ಮನ್ನ ಮರ್ತು ಹಾಕೋದಿಲ್ಲ. ಎಮ್ಮೆ ಕರು ನೋಡಿ ನಿದ್ದೆ ಮಾಡ್ತಾ ಇತ್ತು ನಾನು ಬರುವಾಗ, ಇವಾಗ ಎದ್ದು ನಿಂತ್ಕೊಂಡಿದೆ. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಅಮ್ಮ? ಇದಕ್ಕೆ ಕುಡಿಯೋದಕ್ಕೆ ಜೀರಿಗೆ ನೀರೆಲ್ಲ ಹಾಕ್ತಾರಂತೆ. ನಾನು ಕೇಳ್ತಾ ಇದ್ದೆ ಏನೇನು ಕೊಡ್ತೀರಿ ಅಂತ. ಇನ್ನು ಪುಟ್ಟದಲ್ವಾ, 4 ದಿನ ಆಯಿತು. ಹಾಗೆ ಹಾಲು ಬಿಡ್ತಾರೆ ಕುಡಿಯೋದಕ್ಕೆ, ಎಮ್ಮೆ ಹಾಲನ್ನು. ಅದಕ್ಕೆ ಇಲ್ಲಿ ತನ್ವಿಗೆ ರೆಡಿ ಮಾಡ್ತಾ ಇದ್ದಾರೆ. ಹೀಗೆಲ್ಲ ನಿಂತ್ಕೊಂಡು ರೆಡಿ ಮಾಡಿಸ್ಕೊಳ್ಳೋದಿಲ್ಲ ಅವಳಿಗೆ. ಆವಾಗಲೇ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಾ ಇದ್ದಿದ್ದೆಲ್ಲ ತೋರಿಸಿದ್ವಿ ಅಲ್ವಾ, ಹಾಗಾಗಿ ನಿಂತ್ಕೊಂಡಿದ್ದಾಳೆ. ನಾವು ಹೇಳಿದ್ವಿ ನಿನಗೂ ಕೂಡ ಹಾಗೆ ಮಾಡೋಣ ಅಂತ ಹೇಳಿಬಿಟ್ಟು. ರೀಲ್ಸನ್ನು ಇನ್ನೂ ಎಡಿಟಿಂಗ್ ಮಾಡಲಿಲ್ಲ, ಎಡಿಟಿಂಗ್ ಮಾಡಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಹಳಷ್ಟು ಜನ ಕೇಳ್ತಾ ಇರ್ತಾರೆ ಇನ್ಸ್ಟಾಗ್ರಾಮ್ ಐಡಿ ಏನು ಅಂತ. ವಿದ್ಯಾ ಕೇ ವ್ಲಾಗ್ಸ್ ಅಂತ ಇದೆ. ಇನ್ನು ನಾನು ಇದರ ಕಂಟಿನ್ಯೂಷನ್ ಪಾರ್ಟನ್ನು ನೆಕ್ಸ್ಟ್ ನಾಳೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ತುಂಬ ಲೆಂತಿ ಆಗುತ್ತೆ ಅಂತ ನಾನು ಇಷ್ಟಕ್ಕೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೋಗ್ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.